ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಸಾಲದ ಚಿಂತೆ, ಶತ್ರುಬಾಧೆ, ಆರ್ಥಿಕ ಕೊರತೆ, ಸೋಮಾರಿತನ ಹಾಗೆಯೇ ಆಲಸ್ಯ ಭವಿಷ್ಯದ ಬಗ್ಗೆ ಚಿಂತೆ ಕಾಡುತ್ತದೆ. ವೃಷಭ ರಾಶಿ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಅನಾನುಕೂಲ, ಅಧಿಕ ಖರ್ಚು, ಆರೋಗ್ಯದಲ್ಲಿ ಚೇತರಿಕೆ, ವಿದ್ಯಾಭ್ಯಾಸದಲ್ಲಿ ಅನುಕೂಲ, ಭೂ ವ್ಯವಹಾರದಲ್ಲಿ ಅನುಕೂಲ ಕೂಡ ಇದೆ. ಮಿಥುನ ರಾಶಿ. ವಾಹನ ಮತ್ತು ಯಂತ್ರೋಪಕರಣಗಳಿಂದ ಲಾಭ, ಉತ್ತಮ ಹೆಸರು, ಕೀರ್ತಿ, ಪ್ರತಿಷ್ಠೆ, ಆರ್ಥಿಕ ಚೇತರಿಕೆ, ಶುಭ ಕಾರ್ಯ ಅನುಕೂಲ, ಪಾಲುದಾರಿಕೆಯಲ್ಲಿ ಲಾಭ, ಪ್ರಯಾಣದಲ್ಲಿ ಯಶಸ್ಸು. ಸಿಂಹ ರಾಶಿ. ವ್ಯವಹಾರದಲ್ಲಿ ಅನಾನುಕೂಲ, ಮಕ್ಕಳ ಸಹಕಾರ, ಆಕಸ್ಮಿಕ ಧನಾಗಮನ, ವಿದ್ಯಾಭ್ಯಾಸದಲ್ಲಿ ಆಸಕ್ತಿ. ಕನ್ಯಾ ರಾಶಿ. ವ್ಯವಹಾರದಲ್ಲಿ ಆರ್ಥಿಕ ಖರ್ಚು ಹೆಚ್ಚಾಗಿರುತ್ತದೆ, ಪ್ರಯಾಣದಲ್ಲಿ ವಿಘ್ನೆಗಳು, ಆರ್ಥಿಕ ಕೊರತೆ, ಸಂಗಾತಿಯೊಂದಿಗೆ ಮನಸ್ತಾಪ. ತುಲಾರಾಶಿ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಯತ್ನ ಕಾರ್ಯ ಜಯ, ನಿದ್ರಾಭಂಗ, ಸ್ನೇಹಿತರ ಸಹಕಾರ, ಪ್ರಯಾಣದಲ್ಲಿ ಅನುಕೂಲ. ವೃಶ್ಚಿಕ ರಾಶಿ. ವ್ಯವಹಾರದಲ್ಲಿ ಅನುಕೂಲ, ಆರ್ಥಿಕ ಚೇತರಿಕೆ, ಅನಾರೋಗ್ಯ ಸಮಸ್ಯೆ, ಕೌಟುಂಬಿಕ ಕಲಹ. ಧನುಸ್ ರಾಶಿ. ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಅವಕಾಶಗಳು, ಸೇವಾ ವೃತ್ತಿ, ಉದ್ಯೋಗ ನಷ್ಟ, ಅನಾರೋಗ್ಯದಿಂದ ಸಮಸ್ಯೆಗಳಿಂದ ಸ್ವಲ್ಪ ಚೇತರಿಕೆ ಇರುತ್ತದೆ, ಮಕ್ಕಳಿಂದ ಅನುಕೂಲ ಇರುತ್ತದೆ. ಮಕರ ರಾಶಿ. ಯತ್ನ ಕಾರ್ಯಗಳಲ್ಲಿ ಸೋಲು, ಸಂಗಾತಿಯಿಂದ ಅನುಕೂಲ, ಶುಭ ಕಾರ್ಯಗಳು ಪ್ರಯತ್ನ, ಯಶಸ್ಸು, ಪ್ರೀತಿ ಪ್ರೇಮ ಭಾವನೆಗೆ ಪೆಟ್ಟು. ಕುಂಭರಾಶಿ. ಮಾತಿನಿಂದ ಕಲಹ, ಪ್ರಯಾಣ ವಿಘ್ನ, ಉನ್ನತ ವಿದ್ಯಾಭ್ಯಾಸ ಅನಾನುಕೂಲ, ಪಿತೃರ್ಜಿತ ಸ್ವತ್ತಿನಿಂದ ನಷ್ಟ. ಕೊನೆಯದಾಗಿ ಮೀನರಾಶಿ. ಉತ್ತಮ ಅವಕಾಶಗಳು, ಆರ್ಥಿಕ ಬೆಳವಣಿಗೆ, ಆಪತ್ತಿನಿಂದ ಪಾರು, ಬಂಧು ಬಾಂಧವರಿಂದ ಅಂತರ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.